ಅದೇ ಬಸವಣ್ಣವರು ಒಂದು ವಚನ, ಬಸವಣ್ಣವ್ರ ವಚನ ನಾನು ಓದಲಿಕ್ಕೆ ಬಯಸ್ತೇನೆ. ಕಾಗೆ ಒಂದಗುಳ ಕಂಡಡೆ ಕರೆಯಿದೆ ತನ್ನ ಬಳಗವನ್ನು, ಕಾಗೆ ಒಂದಗುಳ ಕಂಡಿಡೆ ಕರೆಯದೆ ತನ್ನ ಬಳಗವನ್ನು, ಕೋಳಿ ಒಂದು ಕುಟುಕ ಕಂಡುಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಳೆ ಕಾಗೆ ಕೋಳಿಗಳಿಗಿಂತ, ಕರಕಷ್ಟ ಕೂಡಲ ಸಂಗಮ ದೇವ. ಇದು ಒಂದು ವಚನ, ಬಸವಣ್ಣವರ ವಚನ ಇದು. ಆ ವಚನದಲ್ಲಿ ಎಲ್ಲರೂ ಹಂಚಿ ತಿನ್ನಬೇಕು, ಎಲ್ಲರೂ ಹಂಚಿ ತಿನ್ನಬೇಕು, ಅದು ಕೆಲವೇ ಜನರಲ್ಲಿ ಕ್ರೋಢೀಕರಣ ಆಗಬಾರದು. ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ, ಈ ದೇಶದಲ್ಲಿ ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯರ ಕೈನಲ್ಲಿ ಇರಬಾರದು, ಕೆಲವೇ ಜನರ ಕೈನಲ್ಲಿ ಇರಬಾರದು. ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯರ ಕೈನಲ್ಲಿ, ಕೆಲವೇ ಜನರ ಕೈನಲ್ಲಿ ಇರಬಾರದು. ಎಲ್ರಿಗೂ ಹಂಚಿಕೆ ಆಗಬೇಕು. ಅದನ್ನೇ ಸಮಪಾಲು ಸಮಬಾಳು ಅಂತ ಹೇಳ್ತಕ್ಕಂಥದ್ದು. ಸಮಪಾಲು ಸಮಬಾಳು ಅಂತಕ್ಕಂಥ ಅದನ್ನೇ ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಕಾಯಕ ಅಂದ್ರೆ ಪ್ರೊಡಕ್ಷನ್, ಇಂಗ್ಲಿಷ್ ನಲ್ಲಿ ಪ್ರೊಡಕ್ಷನ್ ಅಂತ. ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಎಲ್ಲರೂ ಕಾಯಕ ಮಾಡಿ ಉತ್ಪಾದನೆ ಮಾಡಬೇಕು, ಕಾಯಕ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಯಾರು ಕುಳಿತು ತಿನ್ನಬಾರದು, ಎಲ್ಲರೂ ಕಾಯಕವನ್ನು ಮಾಡಬೇಕು. ಉತ್ಪಾದನೆ ಆದದನ್ನೇ ಎಲ್ಲರೂ ಹಂಚಿಕೊಳ್ಳಬೇಕು. ಬಹಳ ಸರಳವಾಗಿ ಹೇಳಿದಂಥವ್ರು ಅವರು. ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.